ಫನ್ ಝೋನ್ ಆಫ್ ಶ್ರೀ ಕನೀಶ್ಗೆ ಸ್ವಾಗತ. ಇವತ್ತು ನಾನು ಇನ್ನೊಂದು ಇಂಟರ್ವ್ಯೂ ಮಾಡ್ತಾ ಇದ್ದೀನಿ. ಇಲ್ಲಿ ಒಂದು ಜಾಗಕ್ಕೆ ಬಂದಿದ್ದೀವಿ. ಆ ಜಾಗದ ಬಗ್ಗೆ ಅಜ್ಜಿ ಇನ್ಫಾರ್ಮೇಶನ್ ಕೊಡ್ತಾರೆ. ಅಜ್ಜಿ, ನಾವು ಎಲ್ಲಿದ್ದೀವಿ? ಈಗ ರಾಮನಾಥಪುರದಲ್ಲಿ ಬಂದಿದ್ದೀವಿ ನಾವು. ಈ ಊರಿನ ವಿಶೇಷತೆ ಏನು? ಇದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ತುಂಬ ಎಲ್ಲ ಕಡೆ ಫೇಮಸ್ ಆಗಿದೆ. ಮತ್ತು ಇವ್ರನ್ನಲ್ಲಿ ಬೇಕಾದಷ್ಟು ದೇವಸ್ಥಾನಗಳಿದೆ. ಅಗಸ್ತೇಶ್ವರ ಇದೆ, ರಾಮ ಪಟ್ಟಾಭಿರಾಮ ಇದೆ, ರಾಮೇಶ್ವರ, ಈ ಥರ ಸಣ್ಣ ಸಣ್ಣ ಎಲ್ಲ ದೇವಸ್ಥಾನಗಳು ತುಂಬ ಫೇಮಸ್ ಆಗಿದೆ ರಾಮನಾಥಪುರದಲ್ಲಿ. ಇಲ್ಲಿ ನದಿ ಇದೆಯಾ ಅಜ್ಜಿ? ಹೌದು, ಇದೇ ನದಿ, ಅದಕ್ಕೆ ಕಾವೇರಿ ಅಂತ ಹೆಸರು. ನಾವು ಇವಾಗ ಬಂದಿದ್ದೀವಲ್ಲ ಇಲ್ಲಿ, ಈ ಅಗಸ್ತೇಶ್ವರ ಅಂತ, ಅಲ್ಲಿ ಹಿಂದ್ಗಡೆ ಪುಷ್ಕರ್ಣಿ ಅಂತ ಇದೆ, ಅದು ತುಂಬ ಫೇಮಸ್ಸು. ಅದು ತುಂಬ ದೊಡ್ಡ ದೊಡ್ಡ ಮೀನುಗಳಿದೆ. ಅದಕ್ಕೆ ನಾವು ಈ ಪುರಿ ಕಡಲೆಕಾಯಿ ಎಲ್ಲ ಹಾಕಿದರೆ ಎಲ್ಲ ಮೇಲಕ್ಕೆ ಬರುತ್ತೆ ಚೆನ್ನಾಗಿ. ನೀವು ಇಲ್ಲಿಗೆ ಯಾವಾಗಿಂದ ಬರುತ್ತಿದ್ದೀರಾ? ನಾವು ಸಣ್ಣ ಹುಡುಗಿಯಿಂದನೂ ಯಾವಾಗಲೂ ಬಂದೇ ಬರ್ತೀವಿ. ನಾವು ಪ್ರತಿ ವರ್ಷನೂ ಇಲ್ಲಿ ರಾಮನಾಥಪುರದಲ್ಲಿ ತೇರಾಗುತ್ತೆ, ಸುಬ್ರಹ್ಮಣ್ಯ ಸ್ವಾಮಿ ತೇರು. ಆ ತೇರಾದಾಗ ನಾವು ಎಲ್ಲ ಪಂಚಮಿ ದಿನ ಬಂದುಬಿಟ್ಟು ದೇವ್ರ ಸೇವೆ ಮಾಡ್ಕೊಂಡು ಮತ್ತೆ ಷಷ್ಠಿ ದಿನ ತೇರಾಗುತ್ತೆ. ದೊಡ್ಡ ತೇರಿದೆ, ಎಷ್ಟೋ ಸಾವಿರಾರು ಜನಗಳು ಬೇಕಾದಷ್ಟು ಊರ ಅಕ್ಕಪಕ್ಕದಿಂದ ಬೇಕಾದಷ್ಟು ಜನ ಬರ್ತಾರೆ ದೇವ್ರ ದರ್ಶನ ಮಾಡ್ಕೊಂಡು, ತೇರು ನೋಡ್ಕೊಂಡು, ಊಟ ಮಾಡೋರು ಊಟನೂ ಹಾಕ್ತಾರೆ, ಊಟ ಮಾಡ್ಕೊಂಡು ಆಮೇಲೆ ಎಲ್ಲ ಅವ್ರ ಪಾಡ್ಗವ್ರು ಊರಿಗೆ ಹೋಗ್ತಾರೆ. ಅಜ್ಜಿ, ನೀವೆಲ್ಲ ಚಿಕ್ಕವರಾದಾಗ ಇಲ್ಲಿ ಸ್ನಾನ ಮಾಡ್ತಾ ಇದ್ರ? ಹ್ಞೂ, ಸ್ನಾನ ಮಾಡಿದೆ. ನಮಗೆ ವಿಶೇಷತೆ ಇಲ್ಲವೇ ಇಲ್ಲ. ನಾವು ಯಾವಾಗ ಬಂದರೂ ಸ್ನಾನ ಮಾಡಿಬಿಟ್ಟು ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ಇದಕ್ಕೆ ಅಂಗಪ್ರದಕ್ಷಿಣೆ ಅಂತ ಮಾಡಿಬಿಟ್ಟು ಬರೀ ಒದ್ದೆ ಬಟ್ಟೆಲೇ ಅಂಗಪ್ರದಕ್ಷಿಣೆ ಮಾಡಿ ಎಲ್ಲ ಮಾಡೋ. ಮತ್ತು ಇಲ್ಲಿ ವಿಶೇಷ ಏನು ಅಂತಂದರೆ ಗೋವು ಕಲ್ಲಿದೆ, ಗೋವಿನ ಕಲ್ಲು. ಆ ಗೋವಿನ ಕಲ್ಲಲ್ಲಿ ಹಿಂದ್ಗಡೆಯಿಂದ ಹೋಗಿ ನುಸ್ಬಿಟ್ಟು ಮುಂದ್ಗಡೆ ಭಾಗದಲ್ಲಿ ಬರಬೇಕು, ಅದು ವಿಶೇಷತೆ ಇಲ್ಲಿ. ಅದು ಇನ್ನು ಅಜ್ಜಿ, ಅದು ತುಂಬ ಕಷ್ಟ ಇರುತ್ತ? ತುಂಬ ಕಷ್ಟ ಏನಿಲ್ಲ. ಅದು ಏನಾಗುತ್ತೆ ಅಂದರೆ ಈಜು ಬರೋರಿಗೆ ಕಷ್ಟ ಆಗೋದಿಲ್ಲ. ಇಲ್ಲದೇ ಇದ್ದರೆ ಏನಾಗುತ್ತೆ ಅಂದರೆ ಈಜು ಬರೋರು ಹಿಂದ್ಗಡೆ ಇರ್ತಾರೆ, ಮುಂದ್ಗಡೆಯಿಂದ ಅದು ತಳ್ಕೊಂಡು ಹೋಗ್ಬಿಟ್ಟು ಅಂತೂ ಅಲ್ಲಿ ನುಸಿಸ್ತಾರೆ, ಅದೇ ವಿಶೇಷ. ಅಲ್ಲಿ ಭಯ ಆಗಲ್ವ ಅಜ್ಜಿ? ಇಲ್ಲ, ಭಯ ಏನಾಗೋದಿಲ್ಲ, ಸುಮ್ಮನೆ ಹೋಗ್ಬೋದು. ಮಾಮೂಲು ನಾವು ಈಜು ಮಾಡ್ಕೊಂಡು ಹೊಟ್ಟು ಹೋಗ್ಬಿಡ್ಬೋದು. ಗುಹೆ ಥರ ಇರುತ್ತಲ್ಲ, ಅದಕ್ಕೆ ಕೇಳಿದೆ. ಏನಿಲ್ಲ, ಆರಾಮಾಗಿ ಹೋಗ್ಬೋದು. ಎಲ್ಲರೂ ಈ ರಾಮನಾಥಪುರದ ಇನ್ಫಾರ್ಮೇಶನ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಇನ್ನೊಂದು ಇಂಟರ್ವ್ಯೂ ಅಲ್ಲಿ ಸಿಗೋಣ.